ಗಣನಾಥನಾ
Sweet.
país. Parte del país. Yo sí. ಕರೆದರೆ ಬರಬಾರದೆ ಗುರುವೇ
ಬಾ
ಸಾಗುರು ಆಗಮಿತಾದರೆ ನೀವು
Thank you.
ಪಗ
Whoa.
ಕೊಡದೆ ಪರರಿಗೆ ಕದ ಧನವಿದೇತಕ್ಕೆ ತಾನು ಉಣ್ಣದೆ ಪರರಿಗೆ ಕದ ಧನವಿದೇತಕ್ಕೆ ಮಾನ ವಾಸುದೇವ ವಾಸವ ಪ್ರಿಯ ಶೇಷವಾಹನನಾಗಿ
ಸುರ ಮುನಿ ವ್ರಜನಾರ ಬಗೆ ಭಜನೆ ಮಾಡು ಭಗೀರಥಗೆ ಶ್ರೀ ಗ
ಹಾಗೆ ಬಂದಂತೆ ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥಗೆ ಶ್ರೀಗಂಗೆ ಬಂದಂತೆ ವಿದುರನ ಮನೆಗೆ ವಿದುರನ ಮನೆಗೆ ವಿದುರನ ಮನೆಗೆ ಶ್ರೀ ಮುಕುಂದ ಬಂದಂತೆ ಗೋಪಿಯರಿಗೆ 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 ಗೋಪಾಲ ಬಂದಂತೆ ಗೋಪಿಯರಿಗೆ ಗೋಪಾಲ ಬಂದಂತೆ ವಿಭೀಷಣಗೆ ಶ್ರೀರಾಮ ಬಂದಂತೆ ಎನ್ನ ನಾಲಿಗೆಯಲ್ಲಿ ಎನ್ನ ನಾಲಿಗೆಯಲ್ಲಿ ನಿನ್ನ ನಾಮವು ಬಂದು ಸಲಹಲಿ ಬಂದು ದಿಂದು ಸಲಹಲಿ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿದೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿದೆ ದೇವನು ಚಿಕ್ಕ ಅಂಗುಷ್ಟದಲ್ಲಿ
ಶವ ತಾಳಿ ಓಡಿಸುತ ತುರಗವನು ಪ್ರೌಢೆ ಪದ್ಮಾವತಿಯ ನೋಡಿ ನಗುತ ಜೋಡಾರು ದನಗೆಂದು ಗಾಡಿಗಾರನ ಮಾತು ಆಡಿ ಕ್ರೋಡಾಲಯಕ್ಕೆ ಓಡಿ ಹೋದವಗೆ ಜಯ 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 ಒಳ್ಳೆ ಭಕ್ತಿಭಾವದಿಂದ ಭಕ್ತಿ ಪುರಸ್ಸರವಾಗಿ ಮತ್ತು ಸುಶ್ರಾವ್ಯವಾಗಿ ಈ ಸಂಗೀತ ಸೇವೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಸುಮೇಧ ಸಮೀರ್ ಮತ್ತು ನವ್ಯಶ್ರೀ ಪವನ್ ಇವರಿಗೆ ಅನೇಕ ಅನೇಕ ಧನ್ಯವಾದಗಳು. ಅವರಿಗೆ ಹಾರ್ಮೋನಿಯಂನಲ್ಲಿ ಶ್ರೀಯುತ ಭೀಮಸೇನ್ ಜೋಶಿಯವರು ಸಾಥ್ ಕೊಟ್ಟಿದ್ದಾರೆ, ಹಾಗೆ ತಬಲಾದಲ್ಲಿ ಶ್ರೀಯುತ ರಾಜು ಹಿರೇಮಠರವರು ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಮಿತಿ ವತಿಯಿಂದ ನಮ್ಮ ರಾಘವೇಂದ್ರ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಂಪನ್ ಮುತಾಲಿಕ್ ಅವರು ರಾಘವೇಂದ್ರ ಸ್ವಾಮಿಗಳ ಸ್ಮರಣಿಕೆ ಮತ್ತು ಪ್ರಸಾದವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಫೋಟೋ ತೆಗಿ. ಶ್ರೀಮತಿ ಸುಮೇಧ ಸಮೀರ್ ಅವರಿಗೆ ಶ್ರೀಯುತ ಸಂಪನ್ ಮುತಾಲಿಕ್ ರವರು ಈಗ ಸ್ಮರಣಿಕೆ ಮತ್ತು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಅದು ಬ್ಯಾಗ್ ಕೆಳಗಡೆ. ಹಾಗೆ ನವ್ಯಶ್ರೀ ಪವನ್ ರವರು ಕೂಡ ಶ್ರೀಯುತ ಸಂಪನ್ ಮುತಾಲಿಕ್ ರವರಿಂದ
ರಾಯರ ಸ್ಮರಣಿಕೆ ಮತ್ತು ಪ್ರಸಾದವನ್ನು ಪಡೆದುಕೊಳ್ಳಬೇಕು. ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದಂತಹ ಶ್ರೀಯುತ ಭೀಮಸೇನ್ ಜೋಶಿ ಅವರಿಗೆ ಸಂಪನ್ಮುತಾಲಿಕ್ ಅವರು ಪ್ರಸಾದವನ್ನು ಕೊಡ್ತಾ ಇದ್ದಾರೆ, ಅವರು ಅದನ್ನು ಸ್ವೀಕರಿಸಬೇಕು. ಹಾಗೆಯೇ ತಬ್ಲಾದಲ್ಲಿ ರಾಜು ಹಿರೇಮಠ್ರವರು ಕೂಡ ತುಂಬ ಒಳ್ಳೆ ತಬ್ಲಾವನ್ನು ನುಡಿಸಿ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಿದ್ದಾರೆ, ಅವರಿಗೂ ಕೂಡ ಶ್ರೀಯುತ ಸಂಪನ್ಮುತಾಲಿಕ್ ಅಧ್ಯಕ್ಷರು ಸಮಿತಿ ವತಿಯಿಂದ ಪ್ರಸಾದವನ್ನು ಕೊಡಲಾಗ್ತಾ ಇದೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಈ ರಾಘವೇಂದ್ರ ಸಪ್ತಾಹದ ಬಗ್ಗೆ ಇಲ್ಲಿ ದಾವಣಗೆರೆಯವರೇ ಆದಂತಹ ಡಾಕ್ಟರ್ ಸುಧೀರ್ ಅವರು ಒಂದು ಚಿಕ್ಕ ಕವನವನ್ನು ಬರೆದಿದ್ದಾರೆ. ಆ ಚಿಕ್ಕ ಕವನವನ್ನು ಅವರು ವಾಚನ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಅದನ್ನು ಕೇಳಬೇಕು. ಒಂದು ಎರಡು ನಿಮಿಷಗಳಲ್ಲಿ, ಎರಡು ಮೂರು ನಿಮಿಷಗಳಲ್ಲಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಕವನ ವಾಚನ ಮಾಡಿದ ನಂತರ ಇನ್ನೊಂದು ಸಂಗೀತ ಸೇವೆ ಇದೆ, ಅದನ್ನು ಕೂಡ ಎಲ್ಲರೂ ಆಲಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಏನು ಈ ಏಳು ದಿವಸ ಇಡೀ ದಾವಣಗೆರೆ ಜನತೆ ಭಕ್ತರು ರಾಯರ ಒಂದು ಇದರಲ್ಲಿ ಭಕ್ತಿಯಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ನಾನು ಒಂದು ಚಿಕ್ಕ ಸ್ವರಚಿತ ಕವನವನ್ನು ಬರೆದಿದ್ದೇನೆ. ಮೂಲತಃ ವೈದ್ಯ, ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ. ನಾನು ಈ ಕವನಕ್ಕೆ ಕೊಟ್ಟಿರುವ ಶೀರ್ಷಿಕೆ ರಾಯರ ಸಪ್ತಾಹ. ದಾವಣಗೆರೆಯಲ್ಲಿ ನಡೆಯುತ್ತಿದೆ ರಾಯರ ಸಪ್ತಾಹ, ದಾವಣಗೆರೆಯಲ್ಲಿ ನಡೆಯುತ್ತಿದೆ ರಾಯರ ಸಪ್ತಾಹ. ಇಲ್ಲಿ ನೆರೆದಿದೆ ರಾಯರ ಭಕ್ತರ ಜನಸಮೂಹ, ಇಲ್ಲಿ ನೆರೆದಿದೆ ರಾಯರ ಭಕ್ತರ ಜನಸಮೂಹ. ಇಲ್ಲಿ ನೀಗುತ್ತಿದೆ ಭಕ್ತರ ಜ್ಞಾನ ಭಕ್ತಿಯ ದಾಹ, ಇಲ್ಲಿ ನೀಗುತ್ತಿದೆ ಭಕ್ತರ ಜ್ಞಾನ ಭಕ್ತಿಯ ದಾಹ. ಹಾಗೆಯೇ ಆಧ್ಯಾತ್ಮಿಕತೆಯಿಂದ ಕಡಿಮೆಗೊಳ್ಳುತ್ತಿದೆ ಲೌಕಿಕತೆಯ ಮೋಹ, ಹಾಗೆಯೇ ಆಧ್ಯಾತ್ಮಿಕತೆಯಿಂದ ಕಡಿಮೆಗೊಳ್ಳುತ್ತಿದೆ ಲೌಕಿಕತೆಯ ಮೋಹ. ಇಲ್ಲಿ ಅನೇಕ ಯತಿಗಳು ನೀಡಿದರು ಪ್ರವಚನ, ಇಲ್ಲಿ ಅನೇಕ ಯತಿಗಳು ನೀಡಿದರು ಪ್ರವಚನ. ಮೈನವಿರೇಳಿಸುವಂತಿತ್ತು ಮೈಸೂರು ರಾಮಚಂದ್ರಾಚಾರ್ಯರ ಗಾಯನ, ಮೈನವಿರೇಳಿಸುವಂತಿತ್ತು ಮೈಸೂರು ರಾಮಚಂದ್ರಾಚಾರ್ಯರ ಗಾಯನ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಂದವು ಮನಸ್ಸಿಗೆ ರೋಮಾಂಚನ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಂದವು ಮನಸ್ಸಿಗೆ ರೋಮಾಂಚನ. ಗುರುರಾಜ ಕರ್ಜಗಿಯವರ ಭಾಷಣದಿಂದ ಆಗಲಿ ವ್ಯಕ್ತಿತ್ವ ವಿಕಸನ, ಗುರುರಾಜ ಕರ್ಜಗಿಯವರ ಭಾಷಣದಿಂದ ಆಗಲಿ ವ್ಯಕ್ತಿತ್ವ ವಿಕಸನ. ಇಲ್ಲಿ ಆಯೋಜಿಸಲಾಗಿತ್ತು ರಾಯರ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ, ಇಲ್ಲಿ ಆಯೋಜಿಸಲಾಗಿತ್ತು ರಾಯರ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ. ಹಾಗೆಯೇ ಊಟ ತಿಂಡಿಯಲ್ಲಿ ಅಡಗಿದೆ ಅನೇಕ ಸೇವಾರ್ಥಿಗಳ ಪರಿಶ್ರಮ, ಹಾಗೆಯೇ ಊಟ ತಿಂಡಿಯಲ್ಲಿ ಅಡಗಿದೆ ಅನೇಕ ಸೇವಾರ್ಥಿಗಳ ಪರಿಶ್ರಮ. ರಾಯರ ಕಾರ್ಯಕ್ರಮದಿಂದ ಬಾಪೂಜಿ ಸಮುದಾಯ ಭವನ ಆಗಿದೆ ಪುಣ್ಯಧಾಮ, ರಾಯರ ಕಾರ್ಯಕ್ರಮದಿಂದ ಬಾಪೂಜಿ ಸಮುದಾಯ ಭವನ ಆಗಿದೆ ಪುಣ್ಯಧಾಮ. ಎಲ್ಲರಿಗೂ ಒಳಿತನ್ನು ಮಾಡಲಿ ಅಯೋಧ್ಯೆಯ ಶ್ರೀರಾಮ, ಎಲ್ಲರಿಗೂ ಒಳಿತನ್ನು ಮಾಡಲಿ ಅಯೋಧ್ಯೆಯ ಶ್ರೀರಾಮ. ಭಾನುವಾರದಂದು ಇಲ್ಲಿ ನಡೆಯುತ್ತಿದೆ ಶ್ರೀನಿವಾಸ ಕಲ್ಯಾಣ, ಭಾನುವಾರದಂದು ಇಲ್ಲಿ ನಡೆಯುತ್ತಿದೆ ಶ್ರೀನಿವಾಸ ಕಲ್ಯಾಣ. ವೀಣಾವಾದನ ಕುಚಿಪುಡಿ ನೃತ್ಯಗಳು ಆದವು ಮನೋರಂಜನೆಯ ಹೂರಣ, ವೀಣಾವಾದನ ಕುಚಿಪುಡಿ ನೃತ್ಯಗಳು ಆದವು ಮನೋರಂಜನೆಯ ಹೂರಣ. ಹಾಗೆಯೇ ಆಯಿತು ಸನಾತನ ಸಂಸ್ಕೃತಿಯ ಅನಾವರಣ, ಹಾಗೆಯೇ ಆಯಿತು ಸನಾತನ ಸಂಸ್ಕೃತಿಯ ಅನಾವರಣ. ರಾಯರ ಸಪ್ತಾಹದಲ್ಲಿ ಆಯಿತು ಸೇವಾ ಭಕ್ತಿಯ ರಸದೌತಣ, ರಾಯರ ಸಪ್ತಾಹದಲ್ಲಿ ಆಯಿತು ಸೇವೆ ಭಕ್ತಿಯ ರಸದೌತಣ. ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ರಾಯರ ಸಪ್ತಾಹ ಸಮಿತಿಗೆ ತುಂಬ ಹೃದಯ ಧನ್ಯವಾದಗಳು.
ಹೌದು. ಡಾಕ್ಟರ್ ಸುಧೀರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಕವನವನ್ನು ವಾಚನ ಮಾಡಿದ್ದಾರೆ. ಅವರಿಗೆ ಸಮಿತಿ ವತಿಯಿಂದ ಧನ್ಯವಾದಗಳು ಮತ್ತು ಈ ಒಂದು ರಾಯರ ಅನುಗ್ರಹವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ದಯಮಾಡಿ ಸ್ವೀಕರಿಸಬೇಕು. ಧನ್ಯವಾದಗಳು ಡಾಕ್ಟರ್ ಸುಧೀರ್ ಅವರಿಗೆ. ಮುಂದಿನ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ. ಶ್ರೀ ಸಾಯಿ ಭಜನಾ ಮಂಡಳಿ ದಾವಣಗೆರೆ ಇವರಿಂದ ಶ್ರೀಮತಿ ರೋಹಿಣಿ ಸುಬ್ರಹ್ಮಣ್ಯ ಹೊಳ್ಳ ಇವರ ನೇತೃತ್ವದಲ್ಲಿ ಶ್ರೀ ಸಾಯಿ ಭಜನಾ ಮಂಡಳಿ ದಾವಣಗೆರೆ ಇವರು ಈಗ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅವರಿಗೆ ಹಾರ್ಮೋನಿಯಂನಲ್ಲಿ ಶ್ರೀಯುತ ಶಿವಕುಮಾರ ಸ್ವಾಮಿ ಅವರು ಹಾರ್ಮೋನಿಯಂನಲ್ಲಿ ಸಾಥ್ ನೀಡ್ತಾ ಇದ್ದಾರೆ. ತಬಲಾ ವಾದಕರಾಗಿ ತಬಲಾದಲ್ಲಿ ಶ್ರೀಯುತ ಕಾರ್ತಿಕ್ ರವರು ಸಾಥ್ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ತಂಡದ ಸದಸ್ಯರು ಶ್ರೀಮತಿ ಜ್ಯೋತಿ, ಗೀತಾ, ಶೀಲಾ, ಪ್ರಭಾ, ನಾಗರತ್ನ, ಶಾಲಿನಿ, ಶೈಲಾ, ನಳಿನಿ, ಅರುಂಧತಿ ಮತ್ತು ರೂಪಾ ಎಲ್ಲರೂ ಸೇರಿ ಈಗ ಭಜನಾ ಕಾರ್ಯಕ್ರಮವನ್ನು ಸುಮಾರು 20-25 ನಿಮಿಷಗಳ ಕಾಲ ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. Thank you.
ಕುಣಿದ ಕುಂಡಲ ಧರ
ಬಾಬಾ
ಇದುವರೆಗೂ ಒಳ್ಳೆಯ ಭಕ್ತಿಭರಿತವಾಗಿ ಮತ್ತು ಸುಶ್ರಾವ್ಯವಾಗಿ ಭಜನಾ ಕಾರ್ಯಕ್ರಮವನ್ನು ತನ್ಮೂಲಕ ಗಾಯನ ಸೇವೆಯನ್ನು ಭಗವಂತನಿಗೆ ಸಮರ್ಪಿಸಿದಂತಹ ಶ್ರೀ ಸಾಯಿ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಅನೇಕ ಧನ್ಯವಾದಗಳು. ಸಮಿತಿ ಹಾಗೆಯೇ ಹಾರ್ಮೋನಿಯಂನಲ್ಲಿ ಅವರಿಗೆ ಸಾಥ್ ನೀಡಿದಂತಹ ವಿದ್ವಾನ್ ಶಿವಕುಮಾರ ಸ್ವಾಮಿ ಅವರಿಗೂ ಕೂಡ ಅನೇಕ ಧನ್ಯವಾದಗಳು. ತಬಲಾದಲ್ಲಿ ಸಾಥ್ ನೀಡಿದಂತಹ ಕಾರ್ತಿಕ್ ಅವರಿಗೂ ಕೂಡ ಧನ್ಯವಾದಗಳು. ಶ್ರೀ ಸಾಯಿ ಭಜನಾ ಮಂಡಳಿಯ ಅಧ್ಯಕ್ಷರಿಗೆ ಇಂದು ಇಂದಿನ ದಿನ ಮುಂದೆ ಈಗ ಮುಂದೆ ನಡೆಯಲಿರುವಂತಹ ಸಂವಾದದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ದಾವಣಗೆರೆ ನಗರದ ಪ್ರಖ್ಯಾತ ಸ್ತ್ರೀ ರೋಗ ತಜ್ಞರಾದಂತಹ ಡಾಕ್ಟರ್ ಶಾಂತಾ ಭಟ್ ರವರು ಅವರಿಗೆ ರಾಯರ ಸ್ಮರಣಿಕೆ ಮತ್ತು ಪ್ರಸಾದವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಅವ್ರಿಗೆ ಕೊಡಿ, ಅದೇ ಇಲ್ಲಿ ಪುಟ್ಟಿ ಜೊತೆಗೆ ಕೊಟ್ಟು. ಶ್ರೀಮತಿ ಶಾಂತಾ ಭಟ್ ರವರು ರಾಯರ ಸ್ಮರಣಿಕೆ ಮತ್ತು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಶ್ರೀ ಸಾಯಿ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ವೇದಿಕೆಯನ್ನು ತೆರವು ಮಾಡಿಕೊಡಬೇಕು. ಮುಂದೆ ಒಂದು ವಿನೂತನ ವಿಶಿಷ್ಟ ಕಾರ್ಯಕ್ರಮ ಇದೆ. ಸಂವಾದ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ. ನಗರದ ಹೆಸರಾಂತ ಮಹಿಳೆಯರು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ಚೆನ್ನಾಗಿ. ನಿಮ್ ಇನ್ನೊಂದು ಇದನ್ನ ಹೇಳೋದ್ ಮತ್ತೆ ವೇಷಭೂಷಣ ಚೆನ್ನಾಗಿತ್ತು, ಅದನ್ನ ಹೇಳೋದ್ ಮರ್ತು ವೇಷಭೂಷಣ ಸಮವಸ್ತ್ರ.